ಮಧುಗಿರಿ ಕರ್ನಾಟಕದ ಪ್ರಮುಖ ತಾಲ್ಲೂಕುಗಳಲ್ಲಿ ಒಂದಾಗಿದೆ. ಏಷ್ಯಾ ಖಂಡದ ಪ್ರಮುಖ ಏಕಶಿಲಾ ಬೆಟ್ಟವನ್ನು ಹೊಂದಿರುವ ಮಧುಗಿರಿ ಅನೇಕ ಕಲೆ, ಸಂಸ್ಕೃತಿ ಮತ್ತು ಸಾಹಿತ್ಯದ ತವರೂರಾಗಿದೆ. ಪ್ರಮುಖ ಪ್ರವಾಸಿ ತಾಣವಾಗಿರುವ ಮಧುಗಿರಿ ವಿಶ್ವದಾದ್ಯಂತ ಅನೇಕ ಪ್ರವಾಸಿಗರನ್ನ ತನ್ನತ್ತ ಸೆಳೀತಾ ಇದೆ. ಇದರ ತತ್ಫಲವಾಗಿ ನಗರ ಪ್ರದೇಶ ಕೂಡ ತನ್ನ ವ್ಯಾಪ್ತಿಯನ್ನ ಹೆಚ್ಚಿಸ್ತಾ ಇದೆ. ಜಾಗತೀಕರಣ, ಉದಾರೀಕರಣ ಮತ್ತು ಔದ್ಯೋಗೀಕರಣ ಈ ತ್ರಿಕರಣ ಸೂತ್ರದ ಫಲವಾಗಿ ನಗರಗಳು ಹೆಚ್ಚೆಚ್ಚು ಬೆಳವಣಿಗೆಯನ್ನ ಹೊಂದ್ತಾ ಇದೆ. ಇಂತಹ ನಗರಗಳನ್ನ ವ್ಯವಸ್ಥಿತವಾಗಿ ಸುಸ್ಥಿರಗೊಳಿಸಬೇಕಾದ್ರೆ, ಇಂದು ನಗರ ಜೀವನ ಸುಗಮವಾಗಿ ಸಾಗಬೇಕು ಅಂದ್ರೆ ಮೂರು ಪ್ರಮುಖ ಅಂಶಗಳು ಗಮನಾರ್ಹವಾಗಿವೆ. ಮೊದಲನೇದಾಗಿ ನೀರು, ಎರಡನೇದಾಗಿ ಕಸ, ಮತ್ತು ಮೂರನೇದಾಗಿ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಇರಲೇಬೇಕು. ಈ ಮೂರಿದ್ರೇ ಆ್ಯಕ್ಚುಲಿ ಸಿಟಿ ಸುಂದರವಾಗಿ ಮತ್ತು ಸುಸ್ಥಿರವಾಗಿ ಬದುಕಲಿಕ್ಕೆ ಸಾಧ್ಯ. ಭಾರತ ದೇಶದಲ್ಲೇ ರಾಜಸ್ಥಾನ ಡ್ರಾಫ್ಟ್ ಏರಿಯಾ ಬಿಟ್ಟರೆ ಕರ್ನಾಟಕ ಸೆಕೆಂಡ್ ಪ್ಲೇಸಲ್ಲಿದೆ. ಸೊ ಈ ಹಾಕಿ ಸ್ಟಿಕ್ ಅಂತ ಕರೀತಾರೆ, ಅಂದರೆ ರೈನ್ ಶ್ಯಾಡೋ ಏರಿಯಾ ಅಂತ ಕರೀತಾರೆ. ರೈನ್ ಶ್ಯಾಡೋ ಏರಿಯಾ ಎಲ್ಲೆಲ್ಲಿದೆಯೋ ಕರ್ನಾಟಕದಲ್ಲಿ ಅಲ್ಲೆಲ್ಲ ತುಂಬ ಅತಿ ಕಡಿಮೆ ಮಳೆ ಬೀಳೋವಂಥ ಜಾಗಗಳು. ಈಗ ಹಾಕಿ ಸ್ಟಿಕ್ಕಲ್ಲಿ ನಮ್ಮ ತುಮಕೂರು ಜಿಲ್ಲೆ ಕೂಡ ಒಂದು, ಇವೆಲ್ಲ ರೈನ್ ಶ್ಯಾಡೋ ಏರಿಯಾದಲ್ಲಿ ಬರುತ್ತೆ, ಇವೆಲ್ಲ ಅತಿ ಕಡಿಮೆ ಬೀಳುವಂಥ ಪ್ರದೇಶಗಳಾಗಿರುತ್ತೆ. ಇಲ್ಲಿ ನಮ್ಮ ಮಧುಗಿರಿ ಪಟ್ಟಣದಲ್ಲಿ ಸುಮಾರು 609 mm ರೈನ್ಫಾಲ್ ಬೀಳುತ್ತೆ. ಸೊ ಇಲ್ಲಿ ನಮಗೇನಾಗಿದೆ, ನೀರಿಂದು ನಾವು ಬರೀ ಬೋರ್ವೆಲ್ಗಳ ಮೇಲೆ ಡಿಪೆಂಡ್ ಆಗಬೇಕಾಗಿತ್ತು. ಸೊ ಇಲ್ಲಿ 30,000 ಪಾಪ್ಯುಲೇಷನ್ ಇದೆ. ನಮಗೆ ಒಂದು ವರ್ಷಕ್ಕೆ ಆ್ಯಸ್ ಪರ್ ಗೌರ್ಮೆಂಟ್ ರೂಲ್ ಪ್ರಕಾರ 135 liters ಕೊಡಬೇಕಾಗುತ್ತೆ. 70 liters ಅಂತ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರು ನಾವು ಪ್ರತಿ ವರ್ಷ ನಮಗೆ 73 crore liters ಬೇಕಾಗುತ್ತೆ. ಸೊ ಆದರೆ 73 crore liters ನಾವು ಯಾವುದ್ರ ಮೇಲೆ ಡಿಪೆಂಡ್ ಆಗ್ತಿದ್ವಿ ಅಂದರೆ ಗ್ರೌಂಡ್ ವಾಟರಲ್ಲಿರೋಂಥ ನೀರು ಮೇಲೆ ಡಿಪೆಂಡ್ ಆಗ್ತಾಯಿದ್ವಿ. ಪ್ರತಿ ವರ್ಷ ನಾವು ಬೋರ್ ಕೊರೆಯೋದು, ಅಲ್ಲಿರೋಂಥ ರಿಸೋರ್ಸ್ನ ಖಾಲಿ ಮಾಡೋದು, ಪ್ರತಿ ವರ್ಷ ಕೊರೆಯೋದು, ನೀರು ಖಾಲಿ ಮಾಡೋದು, ಈ ಥರನೇ ಆಗ್ತಾ ಇದೆ. ನಗರಕ್ಕೆ ನೀರುಣಿಸುವ ಕೊಳವೆ ಬಾವಿಗಳು ಎಂದು ಬರಿದಾಗುತ್ತಿರುವುದನ್ನು ಅರಿತ ಮಧುಗಿರಿ ಪುರಸಭೆ ತನ್ನ ವ್ಯಾಪ್ತಿಯಲ್ಲಿನ ಎಲ್ಲ ಕೊಳವೆ ಬಾವಿಗಳನ್ನು ಮರುಪೂರ್ಣ ಮಾಡುವ ಯೋಜನೆಯನ್ನು ಹಮ್ಮಿಕೊಂಡಿದ್ದು ಬೋರ್ವೆಲ್ಗಳ ಪುನಶ್ಚೇತನಕ್ಕೆ ಮುಂದಾಗಿದೆ. ಎಲ್ಲೆಲ್ಲಿ ಬೋರ್ವೆಲ್ಗಳಿದೆಯೋ ಆ ಬೋರ್ವೆಲ್ಗಳಿಗೆ ರೀಚಾರ್ಜ್ ಮಾಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸೊ ಸುಮಾರು 15 ಬೋರ್ವೆಲ್ಗಳಿಗೆ ನಾವು ಈ ರೀತಿ ರೀಚಾರ್ಜ್ ಮಾಡಲಿಕ್ಕೆ ತೊಗೊಂಡಿದ್ದೀವಿ. ಇದಕ್ಕೆ ಮೇಯ್ನ್ ಏನು ಬೇಕಾಗಿದೆ ಅಂದರೆ ಕ್ಯಾಚ್ಮೆಂಟ್ ಏರಿಯಾ ಮತ್ತು ಗ್ರೇಡಿಯಂಟ್. ಜಾಸ್ತಿ ಕ್ಯಾಚ್ಮೆಂಟ್ ಏರಿಯಾ ಇದ್ದಷ್ಟು ನೀರನ್ನ ಜಾಸ್ತಿ ಹಾರ್ವೆಸ್ಟ್ ನಾವು ಭೂಮಿಗೆ ಹಿಂಗಿಸ್ಬೋದಾಗಿರುತ್ತೆ. ಸೊ ಆಲ್ಮೋಸ್ಟ್ ಈಗ ನಾವು ಮಾಡಿರೋ 15 ರೀಚಾರ್ಜ್ ಪಿಟ್ಟಲ್ಲಿ ಸುಮಾರು 25 crore liters ಆಫ್ ವಾಟರ್ನ ನಾವು ಭೂಮಿಗೆ ಕಳಿಸೋವಂಥ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈಗ ನೀವು ನಮ್ಮ ಹಿಂದ್ಗಡೆ ಕಾಣಿಸ್ತಾ ಇರ್ಬೋದು, ಈ ರೀಚಾರ್ಜ್ ಪಿಟ್ಟಲ್ಲಿ ಒಂದು ವರ್ಷಕ್ಕೆ ಏನಿಲ್ಲ ಅಂದರೆ 2 crore liters ನೀರನ್ನ ನಾವು ಭೂಮಿ ಕಳಿಸೋವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಹಾಗೆಯೇ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ 2 drinking water ಸಿಸ್ಟಮ್ ಬಂದಿದೆ. ಸೊ ಆ ಡ್ರಿಂಕಿಂಗ್ ವಾಟರಲ್ಲಿ ಒಂದು ದಿನಕ್ಕೆ ಒಂದು RO ಪ್ಲಾಂಟಲ್ಲಿ 25,000 liters ನೀರು ವೇಸ್ಟ್ ಆಗ್ತಾಯಿತ್ತು. ಇನ್ನೊಂದು RO ಪ್ಲಾಂಟಲ್ಲಿ ಒಂದು ದಿನಕ್ಕೆ 40,000 liters ವೇಸ್ಟ್ ಆಗ್ತಾಯಿತ್ತು. ಆ ಎರಡನ್ನೂ ಕೂಡ ನಾವು ಭೂಮಿಗೆ ಹೋಗೋ ಥರ ಮಾಡಿದ್ದೀವಿ. ಸೊ ಸುಮಾರು ಏನಿಲ್ಲ ಅಂದರೆ ಅದರಿಂದನೇ ಒಂದು 75 lakh, ಇನ್ನೊಂದರಿಂದ 1 crore liters ನೀರನ್ನು ನಾವು ಭೂಮಿಗೆ ಕಳಿಸೋದಕ್ಕೆ ನಾವು ಮಾಡ್ಕೊಂಡಿದ್ದೀವಿ. ನಮ್ಮ ರಿಕ್ವೈರ್ಮೆಂಟ್ ಬಂದುಬಿಟ್ಟು 73 crore liters ಇದೆ, ಆದರೆ ನಮ್ಗೆ ಈಗ ನಾವು ರೀಚಾರ್ಜ್ ಮಾಡ್ತಾ ಇರೋದು 25 crore liters. ಸೊ ಇದೇ ರೀತಿ ನಾವು ಇನ್ನೊಂದು 50% ಇನ್ಕ್ರೀಸ್ ಮಾಡಿಕೊಂಡ್ವಿ ಅಂತಂದರೆ ಯಾವುದೇ ಕೆರೆ ಕುಟ್ಟಿಗಳ ಡಿಪೆಂಡ್ ಆಗ್ದಂಗೆ ನಮ್ಮ ಬೋರ್ವೆಲ್ಗಳಲ್ಲೇ ನೀರು ಕೊಡೋ ಅಷ್ಟು ನಮ್ಮ ಸಾಮರ್ಥ್ಯ ನಾವು ಮಾಡ್ಕೋಬೋದು. ಇದರಿಂದ ಮುಂದಿನ ಕ್ರಮೇಣ ಮಳೆ ಕಡಿಮೆ ಆದರೂ ಸಹ ಅಂತರ್ಜಲ ಕುಸಿಯುವುದಿಲ್ಲ, ಇನ್ನೂ ಹೆಚ್ಚುತ್ತದೆ. ಈ ಥರ ಮಾಡೋದ್ರಿಂದ ಮಾರ್ಚ್, ಏಪ್ರಿಲ್, ಮೇವರೆಗೂ ಅಂತರ್ಜಲ ವೃದ್ಧಿಯಾಗಿದ್ದು ಕೊಳಬಾಳಿಯಲ್ಲಿ ಒಳ್ಳೆಯ ಇದರಲ್ಲಿ ನೀರು ಬರುತ್ತವೆ ಮತ್ತು ಕಲ್ಯಾಣಿಗಳಲ್ಲೂ ನೀರು ಇರ್ತವೆ. ಇದರಿಂದ ನಮಗೆ ನಮ್ಮ ಪಟ್ಟಣಕ್ಕೆ ಸಾರ್ವಜನಿಕ ನೀರು ಸರಬರಾಜು ಮಾಡಲು ಬಹಳ ನಮಗೆ ಒಳ್ಳೆಯ ಉತ್ತಮ ರೀತಿಯಲ್ಲಿ ಇದು ಸಿಕ್ಕಿರುತ್ತದೆ. ನಮಗೆ 3 ಕೊಳವೆ ಬಾವಿಗಳು ಬತ್ತಿ ಹೋಗಿರೋವು, ಸ್ವಲ್ಪ 1 inch ನೀರು ಬರ್ತಿರೋವು, ಒಂದು 3 ನಲ್ಲಿಗೆ ಬರ್ತಿದ್ದವು. ಮಳೆ ಬಂದ ಮೇಲೆ ಟೆಸ್ಟ್ ಮಾಡಿದಾಗ 12 nalli ನೀರು ಬರ್ತಾ ಇದೆ, ಗ್ಯಾಪ್ ಕೊಡ್ತಾ ಇಲ್ಲ, ವೃದ್ಧಿಯಾಗಿದೆ ನೀರು, ವೃದ್ಧಿಯಾಗಿದೆ. ಪುರಸಭೆಯಿಂದ ಮಧುಗಿರಿ ಪಟ್ಟಣದಲ್ಲಿ ಮನೆ ನಿರ್ಮಾಣಕ್ಕೆ ಅನುಮತಿ ನೀಡಬೇಕಾದರೆ ಮಳೆ ಕೊಯ್ಲು ಪದ್ಧತಿಯನ್ನು ಕಡ್ಡಾಯ ಮಾಡಲಾಗಿದೆ. ಹಾಗೆ ಉತ್ತಮ ಮಳೆ ಕೊಯ್ಲು ಪದ್ಧತಿ ಅಳವಡಿಕೆಗೆ ಪರಿಸರ ಪ್ರಶಸ್ತಿ ಕೊಡಮಾಡುವ ಮೂಲಕ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಲಾಗ್ತಾ ಇದೆ. ತನ್ಮೂಲಕ ಈ ಯೋಜನೆಯು ಯಶಸ್ಸನ್ನು ಕೂಡ ಕಂಡಿದೆ. ಪುರಸಭೆ ಬಿಲ್ಡಿಂಗ್ಗಳೇನಿದೆ, ಗೌರ್ಮೆಂಟ್ ಬಿಲ್ಡಿಂಗ್ಗಳೇನಿದೆ, ಇಂದಿರಾ ಕ್ಯಾಂಟೀನ್ ಏನಿದೆ, ಅಲ್ಲೆಲ್ಲವಕ್ಕೂ ಕೂಡ ನಾವು ಮಳೆ ನೀರು ಕೊಯ್ಲಿನ ಪದ್ಧತಿಯನ್ನು ಅಳವಡಿಸಿ ಆ ಮಳೆ ನೀರನ್ನ ಬಂದಿರೋದನ್ನ ಶೇಖರಣೆ ಮಾಡಿ ರಿಯೂಸ್ ಮಾಡ್ತಿದ್ವಿ. ತುಂಬ ಚೆನ್ನಾಗಿ ಸಕ್ಸಸ್ ಆಗಿದೆ. ಕಲ್ಯಾಣಿಗಳು ಈಗ ಏನು ಹಿಂದೆ ಮಾನ್ಯುಮೆಂಟ್, ಸುಮಾರು ವರ್ಷಗಳ ಹಿಂದೆ ರಾಜ ಚಿಕ್ಕಪ್ಪಗೌಡರು ಕಟ್ಸಿದಂಥ ಏನು ಕಲ್ಯಾಣಿಗಳಿದ್ವು, ಈ ಕಲ್ಯಾಣಿಗಳನ್ನ ಅಳಿವಿನಂಚಿನಲ್ಲಿದ್ವು, ಅವನ್ನೆಲ್ಲ ಪುನರುಜ್ಜೀವನಗೊಳಿಸಿದ್ರು.
ಕಲ್ಯಾಣಿಗಳು ಯಾವ ರೀತಿ ಇವರು ಪುನರುಜ್ಜೀವನ ಕೊಡಿಸ್ರೋ ಅದೇ ರೀತಿ ತಲ್ಪುರ್ಗೆಗಳು ಇವನ್ನೆಲ್ಲ ನಾವು ತೆಗೆಸಿ ಆ ಕಾಲುವೆಯನ್ನು ಯಾವಾಗ ಒಡಿಸಿ ಅದರಿಂದ ಕೆರೆಗಳಿಗೆ ನೀರು ಹರಿಸಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಮಧುಗಿರಿಗೆ ನೀರಿನ ಸಮಸ್ಯೆ ಇರೋದಿಲ್ಲ.